ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಮೊಟ್ಟ ಮೊದಲು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಕಳೆದ 10 ದಿವಸದ ಅಧಿವೇಶನದಲ್ಲಿ ತಾವು ಸಂಪೂರ್ಣವಾದಂಥ ಈ ಅಧಿವೇಶನದ ಹಿನ್ನೆಲೆಯನ್ನು, ಅಧಿವೇಶನ ನಡೆಯುವಂಥ ವಿಚಾರಗಳನ್ನು ಮತ್ತು ಅಧಿವೇಶನದ ಹೊರಗಡೆಯೂ ಕೂಡ ತಾವು ಇಡೀ ಕರ್ನಾಟಕ ನಾಡಿನ ಜನತೆಗೆ ಸತ್ಯಾಸತ್ಯಗಳನ್ನು ತಾವು ತೆರೆದಿಟ್ಟಿದ್ದೀರಿ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಾನು ಧನ್ಯವಾದಗಳಿಗೆ ಇಚ್ಛೆಪಡ್ತೇನೆ. ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿನಲ್ಲಿ ಅಧಿವೇಶನ ಆಗಬೇಕು ಅಂತ ಭಾಳ ಜನರ ಒತ್ತಡ ಇತ್ತು. ಯಾಕಂದರೆ ಕಳೆದ 2 ವರ್ಷದಿಂದ ಇಲ್ಲಿ ಆಗಿರಲಿಲ್ಲ. ನಾನು ನನ್ನ ಮೊದಲನೇ ಅಧಿವೇಶನ ಆದಮೇಲೆ ಬೆಳಗಾವಿ ಬಂದಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಬೆಳಗಾವಿಗೆ ಮಾಡ್ತೀವಿ ಅಂತ. ಮಾತು ಕೊಟ್ಟಂತೆ ಬೆಳಗಾವಿನಲ್ಲಿ ಅಧಿವೇಶನವನ್ನು ನಮ್ಮ ಸರ್ಕಾರ ನಡೆಸಿದೆ. 10 ದಿವಸದ ಈ ಅಧಿವೇಶನ ಹಲವಾರು ವಿಚಾರಗಳನ್ನು ತೆರೆದಿಟ್ಟಿದೆ, ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿದ್ದೇವೆ. ಮೊಟ್ಟ ಮೊದಲನೇದಾಗಿ ಕಳೆದ 3-4 ತಿಂಗಳಿಂದ ಬಿದ್ದಿರುವಂಥ ಮಳೆಯಿಂದ ಪ್ರವಾಹದಲ್ಲಿ ಏನು ರೈತರು ಮತ್ತು ಬಡವರು ಸಂಕಷ್ಟ ಸಿಕ್ಕಿದ್ದಾರೆ ಅದರ ಬಗ್ಗೆ ಸುದೀರ್ಘವಾದಂಥ ಚರ್ಚೆಯಾಗಿ ಎಲ್ಲ ಸದಸ್ಯರು ಭಾಗವಹಿಸಿದ್ದಾರೆ. ನಮ್ಮ ಕಂದಾಯ ಸಚಿವರು ಸಮರ್ಪಕವಾಗಿ ಸಮರ್ಥವಾಗಿ ಉತ್ತರವನ್ನು ಕೊಟ್ಟು ಬೆಳೆದಿರುವಂಥ ಬೆಳೆಹಾನಿ ಮತ್ತು ಮನೆಗಳ ಬಿದ್ದಿರುವಂಥದ್ದು, ನೀರು ಒಳಗಡೆ ಹೋಗಿರುವಂಥ ಮನೆಗಳಿಗಿರುವಂಥ ಪರಿಹಾರ ಮತ್ತು ಮೊಟ್ಟ ಮೊದಲನೇ ಬಾರಿಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಹಿಂದೆಲ್ಲ ಬೆಳೆ ನಾಶ ಆದರೆ 6-7 ತಿಂಗಳಿಗೆ ಪರಿಹಾರ ಸಿಕ್ಕಿದ್ರೆ ಪುಣ್ಯ ಇತ್ತು. ಆದರೆ ಈ ಬಾರಿ ತಂತ್ರಾಂಶವನ್ನು ಬಳಕೆ ಮಾಡಿ ಕಂದಾಯ ಇಲಾಖೆ ಮತ್ತು ಸಚಿವರು ಅವರು ಸರ್ವೆ ಕಾರ್ಯವಾಗಿ ಅಪ್ಲೋಡಾಗಿ 48 ಗಂಟೆಯಲ್ಲಿ ಒಟ್ಟಾರೆ 1 ತಿಂಗಳು ನಾಶ ಆಗಿ ಒಂದೇ ತಿಂಗಳಲ್ಲಿ ಸುಮಾರು 700ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಯನ್ನು 10 ಲಕ್ಷ ರೈತರಿಗೆ ಕೊಡುವಂಥ ಕೆಲಸವನ್ನು ಒಟ್ಟು 14 ಲಕ್ಷ ಜನರ ರೈತರಿಗೆ ಕೊಡುವಂಥ ಕೆಲಸವನ್ನು ಇವತ್ತು ಅವ್ರು ಮಾಡಿದ್ದಾರೆ. ಇದೊಂದು ದಾಖಲೆ ಮತ್ತು ಇಡೀ ದೇಶಕ್ಕೆ ಒಂದು ಮಾದರಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಎಲ್ಲಿ ಯಾವಾಗ ನಷ್ಟ ಆಗಿರ್ತದೆ ಅವಾಗ ಪರಿಹಾರ ಕೊಟ್ಟರೆ ಅವ್ರು ರೈತನಿಗೆ ಅನುಕೂಲ ಆಗ್ತದೆ. ಇದು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ತನ್ನ ತಂತ್ರಾಂಶದ ಒಂದು ಕೆಪ್ಯಾಸಿಟಿಯನ್ನು ಉಪಯೋಗ ಮಾಡಿಕೊಂಡು ಮಾಡೋಕ್ಕೆ ಸಾಧ್ಯ ಆಗಿದೆ. ನಾನು ಕಂದಾಯ ಇಲಾಖೆ ಮತ್ತು ಇ ಗವರ್ನೆನ್ಸ್ ಇಲಾಖೆ ಎರಡಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸೋಕೆ ಇಚ್ಛೆಪಡ್ತೀನಿ. ಸಕಾಲದಲ್ಲಿ ರೈತರಿಗೆ ನೆರವಾಗಿರುವಂಥ ಸರ್ಕಾರ ಯಾವುದಾದ್ರೂ ಇದ್ದರೆ ಕರ್ನಾಟಕದಲ್ಲಿ BJP ಸರ್ಕಾರ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಎರಡನೇದಾಗಿ ಪರಿಹಾರ ಕೊಡುವಂಥ ಇದರಲ್ಲಿ ಹೆಚ್ಚಿಗೆ ಆಗಬೇಕು ಅಂಥೇಳಿ ವಿಶೇಷವಾಗಿ ನಮ್ಮ ನಾಯಕರಾದಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಮತ್ತು ನಮ್ಮ ಎಲ್ಲ ನಾಯಕರು ಶಾಸಕರು ಮತ್ತು ವಿರೋಧ ಪಕ್ಷದ ನಾಯಕರು ಶಾಸಕರು ಏನು ಒತ್ತಡ ಮಾಡಿದ್ರು ಅದಕ್ಕೆ ಸ್ಪಂದಿಸಿದೆ. ಸರ್ಕಾರ ರೈತರ ಬವಣೆಗೆ ಇವತ್ತು ಸಹಾಯ ಹಸ್ತವನ್ನು ಕೊಟ್ಟು ಅವರು ಈ ಸಂಕಷ್ಟದಲ್ಲಿ ಇನ್ನಷ್ಟು ಪರಿಹಾರ ಕೊಡಬೇಕನ್ನುವಂಥದ್ದಕ್ಕೆ ಸ್ಪಂದನೆಯನ್ನು ಮಾಡಿ 6,800 ರೂಪಾಯಿ ಒಣ ಬೇಸಾಯಿದ್ದಿದ್ದನ್ನು ಅದಕ್ಕಿನ್ನ 6,800 ರೂಪಾಯಿನ ಸೇರಿಸಿ ಒಟ್ಟು 13,600 ಪರ್ ಹೆಕ್ಟರ್ ಸುಮಾರು 14,000 ಹೆಕ್ಟರ್ಗೆ ಈ ಒಂದು ಪರಿಹಾರವನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಇದಲ್ಲದೆ ನೀರಾವರಿ ಪ್ರದೇಶಕ್ಕೆ ಅಲ್ಲಿ ಇದ್ದಂಥ 13,800 ಇದ್ದದನ್ನು 13,500 ಇರೋದನ್ನು ಅದಕ್ಕೆ 11,500 ಸೇರಿಸಿ 25,000 ಪರ್ ಹೆಕ್ಟರನ್ನು ಕೊಡುವಂಥ ತೀರ್ಮಾನ ಮಾಡಿದ್ದೇವೆ. ಮತ್ತು 18,000 ತೋಟಗಾರಿಕೆ ಬೆಳೆಗಿದ್ದಿದ್ದನ್ನು ಅದಕ್ಕೆ 10,000 ಸೇರಿಸಿ 28,000 ಪರ್ ಹೆಕ್ಟರ್ ಕೊಡುವಂಥದ್ದಕ್ಕೆ ಐತಿಹಾಸಿಕವಾದಂಥ ಒಂದು ತೀರ್ಮಾನ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಆಳೆಕಲ್ ಮನೆ ಬಿದ್ದಾಗ 50,000-1 ಲಕ್ಷ ಹೆಕ್ಟರ್ ಪ್ರದೇಶ ಇತ್ತು. ಆದರೆ ಈ ಬಾರಿ 12,000-14,000 ಹೆಕ್ಟರ್ ಪ್ರದೇಶ
ನಾಶ ಆದಾಗಲೂ ಕೂಡ ಈ ಕೋವಿಡ್ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿರುವಂತ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಾವು ರೈತರ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿ ಈ ಒಂದು ಪರಿಹಾರವನ್ನ ಎರಡು ಪಟ್ಟು ಹೆಚ್ಚಿಗೆ ಮಾಡಿರುವಂತದ್ದು ನಮ್ಮ ಸರ್ಕಾರ ರೈತರ ಪರವಾಗಿ ರೈತರ ಸಂಕಷ್ಟಕ್ಕೆ ದಾವಿಸುವಂತ ರೈತರ ಸ್ನೇಹಿ ಸರ್ಕಾರ ಅನ್ನುವಂತದ್ದು ಬಹಳ ಸ್ಪಷ್ಟವಾಗಿ ನಾವು ಈ ಸದನದಲ್ಲಿ ಇವತ್ತು ನಾವು ಉತ್ತರ ಕೊಡುವಾಗ ಈ ಪರಿಹಾರವನ್ನ ಘೋಷಣೆ ಮಾಡಿ ನಾವು ಮಾಡಿದ್ದೇವೆ ಕಂದಾಯ ಸಚಿವರ ಈ ಎಲ್ಲ ವಿಚಾರಗಳಲ್ಲಿ ಅದನ್ನ ಮುಂಚೂಣಿಯಲ್ಲಿ ನಿಂತು ಮಾಡಿದ್ದಾರೆ ಇನಾಮ್ ರದ್ದತಿ ಅನ್ನ ಒಂದು ವರ್ಷ ಮುಂದುವರಿಸಿಕೊಂಡು ಹೋಗಬೇಕು ಅಂತ ರೈತರ ಬೇಡಿಕೆ ಇತ್ತು ಅದನ್ನು ಕೂಡ ಈ ಸದನದಲ್ಲಿ ನಾವು ಇವತ್ತು ಪಾಸ್ ಮಾಡಿದೆ ಅದಲ್ಲದೆ ಇವತ್ತು ಕನ್ನಡದ ಅಸ್ಮಿತವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದೇವೆ ಮತ್ತು ಯಾರ್ಯಾರು ಈ ಪುಂಡಾಟಿಕೆಯಲ್ಲಿ ಇದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಕೊಡುವಂತ ಪ್ರಕಟಣೆಯನ್ನು ಕೂಡ ನಾನು ಮಾಡಿದ್ದೇನೆ ಆ ಕೆಲಸ ಇವತ್ತು ನಡೆಯುತ್ತೆ ಒಟ್ಟಾರೆ ಕನ್ನಡದ ನೆಲ ಜಲ ಜನ ಬಂದಾಗ ನಾವೆಲ್ಲ ಒಂದು ಅಂತ ಈ ಸದನ ಪ್ರದರ್ಶನ ಮಾಡ್ತು ಇವತ್ತು ಸದನದಲ್ಲಿ ಒಂದು ನಿರ್ಣಯವನ್ನ ಮಾಡುವ ಮುಖಾಂತರ ಒಕ್ಕಟ್ಟಿನ ನಿರ್ಣಯ ಎಲ್ಲ ಪಕ್ಷಗಳು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ವಿರೋಧ ಪಕ್ಷದವರಿಗೂ ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಸಂದರ್ಭ ಬಂದ್ರೆ ನಾವೆಲ್ಲ ಒಂದಾಗಿ ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಒಕ್ಕಟ್ಟಾಗಿ ನಾವು ಎದುರಿಸೋದಕ್ಕೆ ಸಿದ್ಧರಿದ್ದೇವೆ ಅನ್ನೋದನ್ನ ಈ ಸದನ ಮುಖಾಂತರ ಕನ್ನಡ ನಾಡಿನ ಜನತೆಗೆ ಇಡಿ ಎಲ್ಲ ಪಕ್ಷದ ಮತ್ತು ಎಲ್ಲ ನಾಯಕರ ಒಕ್ಕಟ್ಟು ಒಂದು ಮನಸ್ಥೈರ್ಯ ಕೊಡುವಂತ ಕೆಲಸ ಇವತ್ತು ಆಗಿದೆ ಅಂತ ನಾನು ಭಾವಿಸುತ್ತೇನೆ ಅದಲ್ಲದೆ ಉತ್ತರ ಕರ್ನಾಟಕದ ಇವತ್ತು ಹಲವಾರು ಪ್ರಶ್ನೆಗಳು ಮತ್ತು ಗಮನ ಸೆಳೆಯುವ ಮುಖಾಂತರನೂ ಕೂಡ ಉತ್ತರ ಕರ್ನಾಟಕದ ಹಲವಾರು ಜಲಂತ ಸಮಸ್ಯೆಗಳಿಗೆ ಇದಕ್ಕೆ ಉತ್ತರ ಸಿಕ್ಕಿದೆ ಅಲ್ಲದೆ ಕಳೆದ ಎರಡು ದಿವಸದಲ್ಲಿ ಉತ್ತರ ಕರ್ನಾಟಕದ ಹಲವಾರು ವಿಷಯಗಳನ್ನು ವಿಶೇಷವಾಗಿ ನೀರಾವರಿ ವಿಷಯದಲ್ಲಿ ಒಂದು ಬೇಡಿಕೆಗಳೇನಿದೆ ಅದರ ಬಗ್ಗೆ ವಿಧಾನ ಪರಿಷತ್ತಿನಲ್ಲಿ ಮತ್ತು ವಿಧಾನಸಭೆಯಲ್ಲೂ ಕೂಡ ಸುದೀರ್ಘವಾಗಿ ಚರ್ಚೆ ಆಗಿದೆ ಆದರೆ ಇವತ್ತು ನಮ್ಮ ಕಾರ್ಜೋಳವರು ಸುದೀರ್ಘವಾಗಿ ಉತ್ತರ ಕೊಡೋಕ್ಕೆ ಸಿದ್ಧರಿದ್ದರು ಅವರು ಧರಣಿ ಮಾಡುವ ಮುಖಾಂತರ ಉತ್ತರ ಕರ್ನಾಟಕಕ್ಕೆ ಸರ್ಕಾರ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಮಾಡ್ತದೆ ಅನ್ನುವಂಥ ಉತ್ತರವನ್ನು ಪಡೆದುಕೊಳ್ಳಲು ವಿರೋಧ ಪಕ್ಷ ಆಸಕ್ತಿ ಇರಲಿಲ್ಲ ಯಾಕಂದರೆ ಅವರು ಸಮಸ್ಯೆಗಳನ್ನು ವಿಜೃಂಭಿಸಬೇಕು ಅನ್ನುವಂಥದ್ದು ಪರಿಹಾರ ನಿಜವಾಗಲೂ ಉತ್ತರ ಕರ್ನಾಟಕ ಜನತೆ ಮೇಲೆ ಅವರಿಗೆ ಪ್ರೀತಿ ಇದ್ದಿದ್ದರೆ ವಿಶ್ವಾಸ ಇದ್ದಿದ್ದರೆ ಸರ್ಕಾರದಿಂದ ಉತ್ತರವನ್ನು ಪಡೆದು ಆ ಜನರಿಗೆ ಒಂದು ಅಭಿವೃದ್ಧಿಯ ಸಿಂಚನ ಮತ್ತು ಪರಿಹಾರವನ್ನು ಪಡ್ಕೋಬೋದಾಗಿತ್ತು ಆದರೆ ಆ ರೀತಿ ಅವರು ಮಾಡಲಿಲ್ಲ ಆದರೂ ಕೂಡ ನಮ್ಮ ಸರ್ಕಾರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬದ್ಧರಾಗಿದ್ದೇವೆ ಆ ಹಲವಾರು ತೀರ್ಮಾನಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ಕ್ಯಾಬಿನೆಟ್ ಕೂಡ ಮಾಡಿದ್ವಿ ಕ್ಯಾಬಿನೆಟ್ನಲ್ಲಿ ಇವತ್ತು ಹಲವಾರು ಪ್ರಮುಖ ಈ ಭಾಗದ ರೈಲ್ವೆ ವಿಚಾರದಲ್ಲಿ 849 ಕೋಟಿ ಕೊಟ್ಟಿರುವಂಥದ್ದು ಹೆಸ್ಕಾಂ ಈ 6-7 ಜಿಲ್ಲೆಗಳಲ್ಲಿ ಹೆಸ್ಕಾಮಿನ ಸುಮಾರು 1900 ಕೋಟಿ ರೂಪಾಯಿಯನ್ನು ಇವತ್ತು ನಾವು ಸಾಲವನ್ನು ಶೇರಾಗಿ ಕನ್ವರ್ಟ್ ಮಾಡಿ ಮತ್ತು ಸುಮಾರು 3000 ಕೋಟಿ ರೂಪಾಯಿಗೆ ಸಾಲದ ಗ್ಯಾರಂಟಿಯನ್ನು ಕೊಡುವ ಮುಖಾಂತರ ಹೆಸ್ಕಾಮಿನ ಆರ್ಥಿಕ ಸ್ಥಿತಿಯನ್ನು ನಾವು ಇವತ್ತು ಮತ್ತೊಮ್ಮೆ ಅದನ್ನು ಸ್ಥಿರೀಕರಣವನ್ನು ಮಾಡುವಂಥ ಸ್ಟೆಬಿಲೈಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಇದು ಇಲ್ಲದೇ ಇದ್ದರೆ ಹೆಸ್ಕಾಂ ಭಾಳ ಕಷ್ಟದ ಪರಿಸ್ಥಿತಿಯಲ್ಲಿತ್ತು ಉತ್ತರ ಕರ್ನಾಟಕದ ಒಂದು ವಿದ್ಯುತ್ ಶಕ್ತಿ ಸರಬರಾಜು ಮಾಡುವಂಥ ಕಂಪ್ನಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಅದಲ್ಲದೆ ಸಸಾಲಟ್ಟಿ ಮತ್ತು ಇನ್ನು ಮಂಟೂರು ಎರಡು ನೀರಾವರಿ ಯೋಜನೆಗಳಿಗೆ ಇವತ್ತು ನಾವು ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ ಮತ್ತು ಗುಲ್ಬರ್ಗಾದ ಸೇಡಂ ತಾಲೂಕಿನ ನೀರಾವರಿ ಏತ್ ನೀರಾವರಿ ಯೋಜನೆ ಏನಿದೆ ಅದಕ್ಕಾಗಿನ ಕಾಗಿನ ಏತ್ ನೀರಾವರಿ ಅದಕ್ಕೂ ಕೂಡ ನಾವು ಅನುಮೋದನೆಯನ್ನು ಕೊಟ್ಟಿದ್ದೇವೆ ಈ ಥರ 10 ಹಲವಾರು ಯೋಜನೆಗಳಿಗೆ ಈ ಭಾಗದಲ್ಲಿ ನಾವು ಚಾಲನೆ ಕೊಟ್ಟಿದ್ದೇವೆ ಅದೇ ರೀತಿ ಹಾವೇರಿ ಜಿಲ್ಲೆಯ ಜಲ್ ಜೀವನ್ ಮಿಷನ್ನಲ್ಲಿ ಸುಮಾರು 2 ಪ್ರಮುಖ ಯೋಜನೆಗಳಿಗೆ ಇಲ್ಲಿ ಅನುಮೋದನೆಯನ್ನು ಕೊಟ್ಟಿದ್ದೇವೆ ಹೀಗೆ ಉತ್ತರ ಕರ್ನಾಟಕದ ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ಕೊಡೋ ಮುಖಾಂತರ ನಾವು ಇಲ್ಲಿಯ ಬೆಳಗಾವಿ ಅಧಿವೇಶನವನ್ನು ಸಾರ್ಥಕತೆಯನ್ನು ಕೂಡ ನಾವು ಮಾಡಿದ್ದೇವೆ ಅದರ ಜೊತೆಗೆ ಇವತ್ತು ನಾವು ಏನು ಮತಾಂತರ ವಿರೋಧಿ ಕಾಯ್ದೆ ಏನಿದೆ ಅಂದರೆ ಎಲ್ಲರಿಗೂ ಅವರ ಧರ್ಮವನ್ನು ರಕ್ಷಣೆ ಮಾಡುವಂಥ ವಿಚಾರದಲ್ಲಿ ನಾವು ಸ್ಪಷ್ಟವಾದಂಥ ನಿಲುವು ತೆಗೆದುಕೊಂಡು ಕಾನೂನನ್ನು ತಂದು
ವಿಧಾನಸಭೆಯಲ್ಲಿ ಪಾಸ್ ಮಾಡಿದ್ದೇವೆ. ವಿಧಾನಸಭೆಯಲ್ಲಿ ಈ ಮಸೂದೆ ಬಂದಾಗ ಕಾಂಗ್ರೆಸ್ಸಿನ ದ್ವಿಮುಖ ನೀತಿ ಬಹಳ ಸ್ಪಷ್ಟವಾಗಿದೆ. ಇದೇ ತರ ಎಲ್ಲಾ ವಿಚಾರದಲ್ಲೂ ಕೂಡ ಅವರ ದ್ವಿಮುಖ ನೀತಿ ಇದೆ. ಇದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡುತ್ತೇನೆ. ಉದಾಹರಣೆಗೆ ಎಪಿಎಂಸಿ ಕಾಯ್ದೆ ಅವರ ಕಾಲದಲ್ಲಿ ಪ್ರೈವೇಟ್ ಮಾರುಕಟ್ಟೆಗೆ ಅನುಮತಿಯನ್ನು ಕೊಟ್ಟರು. ಎಪಿಎಂಸಿ ಮಾಡಲ್ ಕಾಯ್ದೆ ಅವರು ಇದ್ದಾಗ ಅನುಷ್ಠಾನ ಮಾಡಿದ್ರು. ಈಗ ಅದರ ವಿರೋಧವನ್ನು ಮಾಡ್ತಾರೆ. ಅಧಿಕಾರದಲ್ಲಿ ಇದ್ದಾಗ ಒಂದು, ವಿರೋಧ ಪಕ್ಷದಲ್ಲಿ ಇದ್ದಾಗ ಒಂದು. ಈ ದ್ವಿಮುಖ ನೀತಿ ನಿರಂತರವಾಗಿ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ. ಈ ವಿಚಾರದಲ್ಲೂ ಕೂಡ ವಿಧಾನಸಭೆಯಲ್ಲಿ ಮತಾಂತರ ಕಾಯ್ದೆಯ ವಿಚಾರದಲ್ಲೂ ಕೂಡ ಅವರ ದ್ವಿಮುಖ ನೀತಿ ಇವತ್ತು ಬಯಲಾಗಿದೆ ಅಂತ ಹೇಳಕ್ಕೆ ಇಚ್ಛೆಪಡುತ್ತೇನೆ. ಒಟ್ಟಾರೆ ಈ ಒಂದು ಸದನ, ಈ ಒಂದು ಸೆಷನ್ನು ಭಾಳ ಫಲಪ್ರದವಾಗಿದೆ ಮತ್ತು ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ನಾವು ಒದಗಿಸಿಕೊಟ್ಟಿದ್ದೇವೆ. ಪೂರಕ ಅಂದಾಜಿನಲ್ಲಿಯೂ ಕೂಡ ನಾನು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ 500 ಕೋಟಿ ರೂಪಾಯಿಯನ್ನು ಕೊಡುವಂಥದ್ದು, ಅದೇ ರೀತಿ ಕಲ್ಯಾಣ ಕರ್ನಾಟಕದ ಶಿಕ್ಷಕರ ನೇಮಕಾತಿಗೆ ಹಲವಾರು ನಿರ್ಣಯಗಳನ್ನು ಈ ಸದನದ ಮುಖಾಂತರ ನಾವು ಪ್ರಕಟಣೆಯನ್ನು ಮಾಡಿದ್ದೇವೆ. ಬರುವಂಥ ದಿನಗಳಲ್ಲಿ ಬೆಳಗಾಂನಲ್ಲಿ ಇನ್ನಷ್ಟು ಇನ್ಫ್ರಾಸ್ಟ್ರಕ್ಚರನ್ನು ನಾವು ಮಾಡುವಂಥದ್ದು ಅವಶ್ಯಕತೆ ಇದೆ. ಅದಕ್ಕೆ ನಾವು ಎಲ್ಲ ವಿರೋಧ ಪಕ್ಷದವರು, ಸಭಾಧ್ಯಕ್ಷರು, ಸಭಾಪತಿಗಳು ಬರುವಂಥ ದಿನಗಳಲ್ಲಿ ಒಟ್ಟಾರೆ ಸೇರಿ ಇದಕ್ಕೆ ಇನ್ನಷ್ಟು ಇಲ್ಲಿ ವಸತಿ ಗೃಹಗಳ ಇನ್ನೊಂದು ಏನೇನು ಮಾಡಬೇಕು, ಒಂದು ಎಲ್ಲ ಸಭಾಪತಿಗಳು, ಸಭಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು, ಆಡಳಿತ ಪಕ್ಷದ ಪ್ರಮುಖ ಸಚಿವರೆಲ್ಲರೂ ಸೇರಿ ಇದರ ಬಗ್ಗೆ ಒಂದು ತೀರ್ಮಾನವನ್ನು ಬರುವಂಥ ದಿನಗಳಲ್ಲಿ ನಾವು ಮಾಡ್ತೇವೆ ಮತ್ತು ಜನವರಿ ತಿಂಗಳಲ್ಲಿ ಜಂಟಿ ಸದನವನ್ನು ಕರೆಯುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹೌದು ನೋಡಿ, ನಮ್ಮದು ನೀತಿ, ನಾವು ಈ ಒಂದು ಕಾಯ್ದೆ ಇಲ್ಲಿಯೂ ಅಷ್ಟೇ ನಾವು ಚರ್ಚೆ ಮಾಡೋದಕ್ಕೆ ನಾವೆಲ್ಲ ಚರ್ಚೆನೂ ಕೂಡ ಮಾಡಿದ್ದೀವಿ, ಇನ್ನಷ್ಟು ಚರ್ಚೆ ಮಾಡೋಕ್ಕೆ ಸಿದ್ಧರಿದ್ದೀವಿ. ಅವರು ಧರಣಿಯನ್ನು ಮಾಡಿದ್ವಿ. ಈಗ ಕೌನ್ಸಿಲ್ನಲ್ಲಿ ನಾವು ಏನೋ ತೆಗೆದುಕೊಂಡು ಹೋಗಿದ್ವಿ, ಅದನ್ನು ಮಾಡುವಂಥ ಮೂಡ್ನಲ್ಲಿ ಅಪೋಸಿಷನ್ ಇರಲಿಲ್ಲ. ಪ್ಲಸ್ ನಂಬರು ಕೂಡ ನಮಗೆ ನಾವು ಬೇರೆ ರೀತಿಯಲ್ಲಿ ನಂಬರ್ ಸಾಧನೆ ಮಾಡೋದಕ್ಕೆ ಪ್ರಯತ್ನ ಮಾಡಲಿಲ್ಲ. ಆದಷ್ಟು ನಮ್ಮ ಸದಸ್ಯರನ್ನ ಕರೆಸ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಆದಾಗ್ಯೂ ಕೂಡ ನಮ್ಮ ಒಂದು ಇಬ್ಬರು ಸದಸ್ಯರು ಕೂಡ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಒತ್ತಾಯದ ಒತ್ತಡದ ಈ ಒಂದು ಮಸೂದೆ ಆಗಬಾರ್ದು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕನ್ನುವಂಥ ಕಾರಣದಿಂದ ಮುಂದಿನ ಅಧಿವೇಶನಕ್ಕೆ ಅದನ್ನು ತೆಗೆದುಕೊಂಡಿದ್ದಕ್ಕೆ ತೀರ್ಮಾನ. ಇಲ್ಲ ನೋಡಿ, ಉತ್ತರ ಕರ್ನಾಟಕ ವಿಷಯ ಹಲವಾರು ರೀತಿಯಲ್ಲಿ ಬಂದಿದ್ದು ನಾನು ಹೇಳಿದ್ದೀನಿ. ಒಂದಿಬ್ಬರಿಗೆ ಮಾತಾಡೋಕ್ಕೆ ಅವಕಾಶ ಇಲ್ಲದವ್ರು ಮಾತಾಡಿರ್ಬೋದು, ಆದರೆ ಬಹುತೇಕವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಪ್ರತಿಧ್ವನಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಆಗಿದೆ. ಅದಕ್ಕೆ ವಿಧಾನ ಪರಿಷತ್ನ ಸರ್ಕಾರ ಉತ್ತರವೂ ಕೂಡ ಕೊಟ್ಟಿದೆ. ಅಲ್ರಿ, ಅವರು ಅವ್ರಿಗೆ ವಿರೋಧ ಪಕ್ಷದ ನಾಯಕರು ಮತ್ತು ವಿರೋಧ ಪಕ್ಷಕ್ಕೆ ಹೆಚ್ಚಿನ ಆದ್ಯತೆ ಇರ್ತದೆ. ಅವರು ಯಾವ್ಯಾವ ವಿಷಯಗಳನ್ನು ಎಷ್ಟೆಷ್ಟು ಮಂಡಿಸಬೇಕು ಅನ್ನುವಂಥದ್ದು ಅವ್ರಿಗೆ ಬಿಟ್ಟಿರುವಂಥದ್ದು. ಅವರು ಕೊಟ್ಟಂಥ ಸಮಯವನ್ನು ವಿನಾಕಾರಣ ಹಾಳು ಮಾಡಿ ಸಾಕಷ್ಟು ವಿಷಯಗಳನ್ನು ನಾವು ಮಾತನಾಡಿ ಬಗೆಹರಿಸುವಂಥದ್ದನ್ನು ಧರಣಿ ಮಾಡೋ ಮುಖಾಂತರ ಎಲ್ಲ ವಿಷಯದಲ್ಲಿ ಧರಣಿ ಮಾಡಿದ್ದಾರೆ. ಯಾವ ವಿಷಯದಲ್ಲಿ ಧರಣಿ ಮಾಡಿಲ್ಲ? ಧರಣಿ ಮಾಡೋದು ಅವರು ಧರಣಿ ಮಾಡೋ ಸಲುವಾಗಿ ಅವ್ರು ಬಂದಿದ್ದಾರೆ. ಒಂದು ಜವಾಬ್ದಾರಿಯಾದಂಥ ವಿರೋಧ ಪಕ್ಷ ಕೇವಲ ಮಾತನಾಡೋದಷ್ಟೇ ಅಲ್ಲ, ಅದಕ್ಕೆ ಪರಿಹಾರ ಕಂಡುಕೋಬೇಕು. ಆ ಪರಿಹಾರ ಕಂಡುಕೊಳ್ಳುವಂಥ ನೀತಿನೇ ವಿರೋಧ ಪಕ್ಷದಲ್ಲಿಲ್ಲ. ಜನಪರವಾಗಿರಬೇಕಂತ ಈ ನೀತಿನೇ ವಿರೋಧ ಪಕ್ಷದಲ್ಲಿಲ್ಲ. ಕೇವಲ ವಾದ ಮಾಡುವಂಥ, ಮಾತನಾಡುವ, ತಮ್ಮ ಚಪಲವನ್ನು ತೀರಿಸಿಕೊಳ್ಳುವಂಥ ಕೆಲಸ ವಿರೋಧ ಪಕ್ಷದವರು ಮಾಡಿದ್ದಾರೆ. ಇದೊಂದು ಜವಾಬ್ದಾರಿಯುತವಾದಂಥ ವಿರೋಧ ಪಕ್ಷದ ನಡೆ ಅಲ್ಲ. ಅದು ನೋಡ್ರಿ, ಒಂದು ನಿಮಿಷ, ಉತ್ತರ ಕರ್ನಾಟಕಕ್ಕೆ ಯಾರು ಪರ ಇದ್ದಾರೆ ವಿರೋಧ ಇದಾರೆ ಅಂತ ಉತ್ತರ ಕರ್ನಾಟಕ ಜನತೆ ಹೇಳ್ತಾರೆ. ಇವರಿಂದ ಏನು ಸರ್ಟಿಫಿಕೇಟ್ ಬೇಕಾಗಿಲ್ಲ. ಉತ್ತರ ಕರ್ನಾಟಕದ ಎಲ್ಲ ಯೋಜನೆಗಳಿಗೆ ನೀರಾವರಿ ಸಚಿವಾಗಿ, ಗೃಹ ಸಚಿವಾಗಿ, ಮುಖ್ಯಮಂತ್ರಿಯಾಗಿ ನಾನು ಏನು ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ ಅನ್ನೋದು ಎಲ್ಲ ಇಡೀ ಉತ್ತರ ಕರ್ನಾಟಕ ಸಾರ್ವಜನಿಕರಿಗೆ ಗೊತ್ತಿದೆ. ಅಲ್ಲಿ ಹೋಗಿ ಕೇಳಿದ್ರೆ ಗೊತ್ತಾಗ್ತದೆ ಯಾರು ವಿರೋಧಿಗಳಂತ. ಇವರು ಇದ್ದಾಗ ಎಷ್ಟು ಯೋಜನೆಗಳು, ಇದೇ ಅಪರ ಕೃಷ್ಣ ಯೋಜನೆ ಏನು ಹೇಳಿದರು, ಕಾಂಗ್ರೆಸ್ ನಡೆ
ಕೃಷ್ಣೆ ಆ ಕಡೆ ಇದನ್ನ ಕೃಷ್ಣೆ ನೀರನ್ನು ಹಿಡಿದು ಕೂಳ ಸಂಗಮದಲ್ಲಿ ಆಣೆ ಮಾಡಿದ್ರು ನಾವು 10000 ರೂಪಾಯಿ ವರ್ಷ ಕೊಟ್ಟು ಇದನ್ನ ಮುಗಿಸ್ತೀವಿ ಅಂತ ಏನು ಕೊಟ್ರು ಮಾತಿಗೆ ತಪ್ಪಿದಂತ ಈ ವಿರೋಧ ಪಕ್ಷ ಯಾರಿಗೂ ಕೂಡ ನೀತಿ ಪಾಠ ಹೇಳುವಂತ ಅವಶ್ಯಕತೆ ಇಲ್ಲ ಈಗ ವಿಶೇಷವಾಗಿ ಉತ್ತರ ಕರ್ನಾಟಕದ ನೀರಾವರಿ ಬಗ್ಗೆ ಈಗ ಏನು ಹಲವಾರು ಕಾರಣಗಳಿಂದ ಸ್ಥಿತಿಗತಿ ಏನು ಇನ್ನಷ್ಟು ವೇಗದಲ್ಲಿ ನಡೆಯಬೇಕು ಯೋಜನೆಗಳು ಅಂತ ಏನಿದೆ ಅದರ ಬಗ್ಗೆ ಒಂದು ವಿಶೇಷವಾದಂತ ಒಂದು ಪ್ರಯತ್ನ ಮತ್ತು ಯೋಜನೆಗಳನ್ನು ಮಾಡಬೇಕು ಅನ್ನುವಂತ ಸಂಕಲ್ಪ ಈ ಒಂದು ಸದನದಲ್ಲಿ ನಾನು ಮಾಡಿದೆ ದಾವೋಸ್ ಕಾರ್ಯಕ್ರಮ ರದ್ದಾಗಿದೆ ಅಲ್ಲಿ ಕೋವಿಡ್ ಇರೋದ್ರಿಂದ ಹೀಗಾಗಿ ದಾವೋಸ್ಗೆ ಹೋಗೋದಿಲ್ಲ ಎಲ್ಲೂ ಹೋಗೋದಿಲ್ಲ ಸರ್ ಈಗ ನ್ಯೂ ಇಯರ್ ಗೈಡ್ಲೈನ್ಸ್ ಗೆ ಸಂಬಂಧಪಟ್ಟಂಗೆ ಹೋಟೆಲ್ಗಳಲ್ಲಿ 50-50 ಇರಬೇಕು ಅಂತ ನೀವು ಒಂದು ಮೌಖಿಕ ಆದೇಶ ಮಾಡಿದ್ರಿ ಆದರೆ ಗೈಡ್ಲೈನ್ಸ್ ಮೌಖಿಕ ಅಲ್ಲ ಮೌಖಿಕ ಅಲ್ಲ ಗೈಡ್ಲೈನ್ಸ್ ಅಲ್ಲಿ ಉಲ್ಲೇಖ ಆಗಿಲ್ಲ ಸರ್ ಇಲ್ಲ ಅದು ಮೊದಲೇ ಹಳೆ ಗೈಡ್ಲೈನ್ಸ್ ಅನ್ನೇ ಕಂಟಿನ್ಯೂ ಮಾಡಿದ್ದಾರೆ ಇನ್ನೊಂದು ಈ ಕೋವಿಡ್ ಒಮಿಕ್ರಾನ್ ಬಗ್ಗೆ ಕೇಂದ್ರ ಸರ್ಕಾರ ಕೆಲವು ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ ಅದರ ತೀವ್ರತೆ ಈ ದಿನದಿನ ಹೆಚ್ಚಾಗ್ತಿರೋದ್ರಿಂದ ನಾವು ನಿರಂತರವಾಗಿ ಅದನ್ನು ಪುನರ್ಪರಿಶೀಲನೆ ಮಾಡ್ತಾ ಇದ್ದೇವೆ ಬರುವಂತ ದಿನಗಳಲ್ಲಿ ಅದರ ತೀವ್ರತೆ ನೋಡಿಕೊಂಡು ಇನ್ನಷ್ಟು ಕ್ರಮಗಳನ್ನು ನಾವು ಜರುಗಿಸುತ್ತೇವೆ